ಎಲ್ಲರಿಗೆ ಸ್ವಾಗತ, ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ಇವತ್ತು ದೂರ ಟ್ರಾವೆಲ್ಗೆ ಹೊರಡುದು, ಪುಷ್ಪಗಿರಿಗೆ ಟ್ರಾವೆಲ್ಗೆ ಹೊರಡುದು. ಈ ಪುಷ್ಪಗಿರಿಗೆ ಮತ್ತೊಂದು ಹೆಸರುಂಟು, ಕುಮಾರ ಪರ್ವತ ಅಂತಾರೆ. ಇದು ಎಲ್ಲಿರುದು, ಸುಬ್ರಹ್ಮಣ್ಯದಿಂದ ಖಾಲಿ 6 ಕಿಲೋಮೀಟರ್ ಇರುದು. ನಮ್ಮ ಮನೆಯ ಜಾನಿ ಜೂಲಿ ಜೂಲಿ ಸುಬ್ರಹ್ಮಣ್ಯದಿಂದ ಖಾಲಿ 6 ಕಿಲೋಮೀಟರ್ ಇರುದು. ಇದೊಂದು ಟ್ರಕ್ಕಿಂಗ್ ಪ್ಲೇಸ್, ಇದರ ಬಗ್ಗೆ ಇವತ್ತು ಮಾತಾಡುದು, ಇದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡುದು. ಬನ್ನಿ ಸೀದಾ ನಾವು ಪುಷ್ಪಗಿರಿಗೆ ಕುಮಾರ ಪರ್ವತಕ್ಕೆ ಹೋಗುವ, ಬನ್ನಿ. ಕುಮಾರ ಪರ್ವತಕ್ಕೆ ಮತ್ತೊಂದು ಹೆಸರುಂಟು, ಆಗ ಹೇಳಿದೆ ನಾನು, ಪುಷ್ಪಗಿರಿ ಅಂತಾರೆ. ಇದು ಸುಬ್ರಹ್ಮಣ್ಯದಿಂದ ಖಾಲಿ 6 ಕಿಲೋಮೀಟರ್ ಇರುವುದು. ಇದು ಎಷ್ಟು ಎತ್ತರದಲ್ಲಿ ಉಂಟು, 5626 ಫೀಟ್ ಎತ್ತರದಲ್ಲಿ ಉಂಟು. ಇದು ಕರ್ನಾಟಕದ 4ನೇ ಅತಿ ದೊಡ್ಡವಾದ, ಅತಿ ಎತ್ತರವಾದ ಶಿಖರವಾಗಿದೆ ಈ ಕುಮಾರ ಪರ್ವತ. ಕುಮಾರ ಪರ್ವತ ಇಲ್ಲದ್ರೆ ಪುಷ್ಪಗಿರಿ. ಪುಷ್ಪಗಿರಿ ಎಷ್ಟು ಎವಲ್ಯೂಷನ್ ಉಂಟು, 1712 ಮೀಟರ್ ಎವಲ್ಯೂಷನ್ ಉಂಟು. ಇದು ಕರೆಕ್ಟ್ ಲೊಕೇಶನ್ ಅಲ್ಲಿ, ಇದು ಸುಳ್ಯ ತಾಲೂಕು ಬೋರ್ಡರ್ ಅಲ್ಲಿ ಇರುವ ಒಂದು ಪ್ಲೇಸ್. ಸುಬ್ರಹ್ಮಣ್ಯದಿಂದ ಖಾಲಿ 6 ಕಿಲೋಮೀಟರ್ ಇರುದು. ಇಲ್ಲಿ ಟಿಕೆಟ್ ಪ್ರೈಸ್ ಎಷ್ಟು, ಎಂಟ್ರಿ ಫೀಸ್ 350 ರೂಪಾಯಿ, ಒಂದು ಟ್ರಕ್ಕಿಂಗ್ ಪ್ಲೇಸ್ ಸಪರೇಟ್ ಆಗಿ ಕೊಡಬೇಕು. ಇಲ್ಲಿ ಜೂನ್ ಇಂದ ಸೆಪ್ಟೆಂಬರ್ ವರೆಗೆ ಒಳ್ಳೆ ರೀತಿಯ ಮಳೆ ಬರುವ ಒಂದು ಪ್ಲೇಸ್, ಒಳ್ಳೆ ಕೂಲ್ ಆಗಿರೋ ಕ್ಲೈಮೇಟ್ ಈ ಕುಮಾರ ಪರ್ವತ ಇಲ್ಲದ್ರೆ ಪುಷ್ಪಗಿರಿ. ಕುಮಾರ ಪರ್ವತಕ್ಕೆ ಎಷ್ಟು ಕಿಲೋಮೀಟರ್ ಟ್ರಕ್ಕಿಂಗ್ ಉಂಟು, 14 16 ಕರೆಕ್ಟ್ ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಕಮೆಂಟ್ ರೀತಿನ ಹೇಳಿ. ಇಲ್ಲಿ ರಾತ್ರಿ ಹೊತ್ತು ಕ್ಯಾಂಪಿಂಗ್ ಎಲ್ಲ ಉಂಟು. ಕ್ಯಾಂಪಿಂಗ್ ಮಾಡುವಾಗ ನೀವು ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ಕೇಳಬೇಕು. ಇಲ್ಲಿ ಯಾವ ರೀತಿ ಎಲ್ಲ ಫುಡ್ ಇರ್ತದೆ, ಸಾಂಬಾರು, ಉಪ್ಪಿನಕಾಯಿ ಅದೆಲ್ಲ ಇರ್ತದೆ. ಇಲ್ಲಿ ವೆಜ್ ಮಾತ್ರ, ನಾನ್ ವೆಜ್ ಇಲ್ಲ. ಇಲ್ಲಿ ಒಂದು ಬಟ್ಟಾರ ಮನೆ ಅಂತ ಉಂಟು, ಅದರ ಕರೆಕ್ಟ್ ನನಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಕಮೆಂಟ್ ರೀತಿಯಲ್ಲಿ ಹೇಳಿ. ಈಗ ಕುಮಾರ ಪರ್ವತದಿಂದ ಕೆಳಗೇಳುವ ಕುಮಾರ ಪರ್ವತಕ್ಕೆ ಮತ್ತೊಂದು ಹೆಸರುಂಟು ಪುಷ್ಪಗಿರಿ, ಮತ್ತೊಂದು ಹೆಸರುಂಟು ಸುಬ್ರಹ್ಮಣ್ಯ ಬೆಟ್ಟ ಅಂತ ಹೇಳ್ತಾರೆ. ಈ ಸುಬ್ರಹ್ಮಣ್ಯದಿಂದ ಖಾಲಿ 6 ಕಿಲೋಮೀಟರ್ ಇರುದು. ಈ ಕುಮಾರ ಪರ್ವತದ ಟ್ರಕ್ಕಿಂಗ್ ಡೀಟೇಲ್ ಎಲ್ಲ ಕೆಳಗೆ ಹಾಕಿರ್ತೇನೆ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ, ಚೆಕ್ ಮಾಡ್ಕೊಳ್ಳಿ. ಈಗ ನಾವು ಸೀದಾ ಕೆಳಗೆ ಇಳುವ. ಇದು ನಮ್ಮ ಮನೆಯ ಗುಡ್ಡೆ, ನಮ್ಮ ಮನೆಯ ನಾಯಿ ಈಗೆತ್ತು, ಜೂಳಿ ಈಗೆತ್ತು, ಅದು ಹೋಯ್ತು ಮನೆಗೆ. ಈಗ ನಿಮಗೆ ವಿಡಿಯೋ ಶೇರ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿರ್ತಾನ, ಬೆಲ್ ಅನ್ನು ಟೈಮ್ ಟೈಮ್ ಮಾಡಿ, ಟೈಮ್ ಟೈಮ್ ಮಾಡಿದ್ರೆ 7 ಗಂಟೆಗೆ ರಪ್ಕ ನಿಮಗೆ ವಿಡಿಯೋ ಬರ್ತದೆ. ಅಲ್ಲಿವರೆಗೆ ನಾಳೆ ನೋಡುವ ಗೈಸ್. Bye bye. Bye bye.